ಧ್ವನಿಸ್ತೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಮೂರನೇ ವಾರ್ಡಿನಲ್ಲಿ ಜನವಸತಿ ಪ್ರದೇಶದಲ್ಲಿ ಕೈಗಾರಿಕಾ ಶೆಡ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಕೆಬಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕುದೂರು ಗ್ರಾಮ ಪಂಚಾಯತಿಯಲ್ಲಿ ನಿಶಬ್ದ ನಗರದಲ್ಲಿ ಅನಧಿಕೃತವಾಗಿ ಎಸ್ಎಲ್ಆರ್ ಶೀಟ್ ಫ್ಯಾಕ್ಟರಿ ಕೈಗಾರಿಕೆ ನಡೀತಿದ್ದು, ಇದರ ವಿಚಾರವಾಗಿ ನಾನು ಸುಮಾರು 2 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಥರದ ಕನ್ವರ್ಷನ್, ಇಂಡಸ್ಟ್ರಿ ಕನ್ವರ್ಷನ್ ಆಗಿಲ್ಲ. ಪಂಚಾಯಿತಿಯಿಂದ ಯಾವುದೇ ಯೂನಿವರ್ಸಿಟಿ ತಗೊಂಡಿಲ್ಲ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ. ಆದ್ರೂ ಎಸ್ಎಲ್ಆರ್ ಶೀಟ್ ಫ್ಯಾಕ್ಟರಿ ನಡೀತಾ ಇದೆ. ನಾನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ಎರಡೂ ಕಡೆಯೂ ನಾನು ಅರ್ಜಿ ಹಾಕಿ ಇದನ್ನು ಅಧಿಕೃತವಾಗಿ ಮಾಡೋಂಗೆ ಎಲ್ಲ ಹೇಳಿದೆ. ಈಗ ಮತ್ತೆ ಅದೇ ಜಾಗದಲ್ಲಿ 2 ಬೃಹತ್ ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ. ಇದು ಗ್ರಾಮ ಪಂಚಾಯತಿಗೆ ಕಾಣ್ತಾ ಇಲ್ವಾ? ಪಿ ಯು ಅಧಿಕಾರಿ ಏನು ಮಾಡ್ತಾವ್ರೆ ಪುದೂರು ಪಂಚಾಯತಿಗೆ? ನಾನು ಇವತ್ತು ಅರ್ಜಿ ಕೊಟ್ಟಿದ್ದೀನಿ, ಇದು ಸುಮಾರು 1 ವಾರದಿಂದ ನಡೀತಾ ಇದೆ. ಈ 1 ವಾರದಿಂದ ನೋಡಿ ನಡೀತಾ ಇದೆ. ಅವ್ರಿಗೆ ಕಾಣ್ತಾ ಇಲ್ಲ, ಇದು ಕಟ್ತಾರೆ ದಿವಸ ಅಲ್ಲಿಂದ ದಿವಸ ಅಲ್ಲಾಸೆ ಮಾಡ್ತಾರೆ, ಮಾಡಿ ಬರ್ತಾರೆ. ಪಂಚಾಯತಿಗೆ ಏನು ಲಾಭ ಇದರಿಂದ? ಸರ್ಕಾರಕ್ಕೆ ಏನು ಲಾಭ? ತೆರಿಗೆ ವಂಚನೆ ಮಾಡ್ತಾವ್ರೆ ಇವರು. ಲೂಟಿ ಮಾಡೋಕ್ಕೆ ಒಬ್ಬ ಬೆಂಗಳೂರಿಂದ ಸುನೀಲ್ ಭಾಸ್ಕರ್ ಅಂತ ಇದಕ್ಕೆ ಮಾಲೀಕ ಇದ್ರೆ ಕುದೂರು ಜನ ಇವ್ರಿಗೆ ಏನು ಮಾಡೋ ಗೊತ್ತಿಲ್ಲ. ಕರ್ದಿ ಪಂಚಾಯತ್ ಮಾತಾಡಿಲ್ಲ. ಇದು ಇನ್ನು ಸಾಮಾನ್ಯ ಜನ ಹೋದ್ರೆ ಗ್ರಾಮ ಪಂಚಾಯತಿಗೆ ಏನು ಕೆಲಸ ಮಾಡಲ್ಲ. ಇಂಥವ್ರಿಗೆಲ್ಲ ಪಿ ಡಿ ಒ ಸಾಮೀಲ್ ಆಗಿ ಕೆಲಸ ಮಾಡ್ತಾರೆ. ನಾನು ಇವತ್ತು ಅರ್ಜಿ ಕೊಟ್ಟಿದ್ದೀನಿ ಪಿ ಡಿ ಒಗೆ, ಏನು ನಮ್ದೊಂದು ಮಾಹಿತಿ ಹೇಳಿಲ್ಲ. ಹಿಂಗೆ ಓದಿದ್ದೆ ಬಂದಿದ್ದೆ ಮಾಡಿದ್ದೆ ನಿಲ್ಲಿಸಿದ್ವು ಅಂತ. ನಿಲ್ಲಿಸಿಲ್ಲ ಅಂದರೆ ನಾನು ಸರ್ಕಾರದ ಲೆವೆಲ್ಗೂ ಇದನ್ನು ತಗೊಂಡೋಗ್ತೀನಿ. ಸಾಮಾನ್ಯ ಜನರಿಗೆ ಒಂದು ಇಲ್ಲಿ ದುಡ್ಡಿರೋರಿಗೆ ಒಂದು ಗ್ರಾಮ ಪಂಚಾಯತಿ ಪಿ ಡಿ ಒ ಕೆಲಸ ಮಾಡ್ತಾರೆ. ಅಧ್ಯಕ್ಷರು ಲೇಡಿ ಅವ್ರಿಗೂ ಗಮನ ತಂದೆ, ಅವರು ಅಸಹಾಯಕರು ಗ್ರಾಮ ಪಂಚಾಯತಿ. ಯಾವುದೇ ಕಾರಣಕ್ಕೆ ಏನು ಹೋಗ್ಬೇಕು ಅವ್ರದ್ದು ಅಧಿಕಾರ ಚಲಾಯಿಸೋದು ಪಿ ಡಿ ಒ. ಇವರು ಒಳ್ಳೆ ಐ ಎ ಎಸ್ ಅಧಿಕಾರಿಗಳು, ನಾನು ಇಷ್ಟೊಂದು ಪಿ ಡಿ ಒಗಳನ್ನು ನೋಡಿದ್ದೀನಿ, ಐ ಎ ಎಸ್ ಅಧಿಕಾರಿ ಥರ ವರ್ತಿಸ್ತಾರೆ. ಐ ಎ ಎಸ್ ಅಧಿಕಾರಿ ಕೂರಿಸಿ ಮಾತಾಡೋ ಕಳಿಸ್ತಾರೆ. ಇವರು ದುಡ್ಡಿರೋರಿಗೆ ಒಳ್ಳೆ ಕರೀತಾರೆ, ದುಡ್ಡಿಲ್ಲದಿರೋರಿಗೆ ನಾನು ಸಾಮಾನ್ಯ ಪ್ರತಿ ದಿವಸ ನೋಡ್ತೀನಿ, ಏ ಗದ್ದರ್ಸ್ ಕಳಿಸ್ತಾರೆ. ಇದು ನಾನೇನೋ ಮಾತಲ್ಲ, ನೀವು ಪಂಚಾಯತಿಗೆ ಹೋಗಿ ನೀವು ನಾನು ಕೇಳಬೇಕು ಕಷ್ಟ ಸುಖ ಜನಗಳು. ಇವತ್ತು ಅದ್ರ ರೀತಿ ನಡೀತಾ ಇಲ್ಲ. ಇಂಗು ಮುಕ್ತಿ ಗ್ರಾಮ ಅಂತ ಮಾರಕ್ಕೂ ಪಳೆ ಮಾಡಿದ್ರು. ಯಾರು 2 ದಿವಸ ಇದ್ದಂಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಗೊತ್ತಾಗಿದ್ರು. ಆ ವಾರ್ಡಿನ ಸದಸ್ಯರು ಒಬ್ಬರಿಗೆ ಗೊತ್ತಿದ್ದೀವಿ ಈ ಥರ ಅಧಿಕಾರ ಮಾಡೋದು. ಅಧ್ಯಕ್ಷ ಗೊತ್ತಿರಲಿಲ್ಲ, ಉಪಾಧ್ಯಕ್ಷ ಗೊತ್ತಿರಲಿಲ್ಲ. ನಾನು ಹೋಗಿ ಈ ಥರ ಕೆಲಸ ಮಾಡ್ತಾ ಇದ್ದೀವಿ, ನಿಮ್ಮ ಮುಕ್ತ ಗ್ರಾಮ ಫ್ಲ್ಯಾಗು ಅವತ್ತೇ ಹಾರಿಸೋದಲ್ಲಿ ಅಂತ ನಾನು ಹೇಳಿ. ಈ ಕೇವಲ 3 ದಿವಸ ಇದ್ದಿದ್ದು ಅವ್ರು ನಡೆಸ್ಕೊಂಬತ್ತಾ ಇದ್ದು 1 ತಿಂಗಳಿಂದ. ಈ ಥರ ಬೇಜವಾಬ್ದಾರಿ ಕೆಲಸ ಒಬ್ಬನೇ ಮಾಡ್ತಾ ಇರಲ್ಲ ಕೇಳಿವು. ಇದು ಯಾರಕ್ಕೆ ಹೆಂಗೆ ಇದ್ರಿ, ಯಾವ ರೀತಿ ಹೇಳಿ? ಸರ್ವಾಧಿಕಾರ ಮಾಡ್ತಾವ್ರೆ. ಒಬ್ಬ ಅಧ್ಯಕ್ಷರು ಲೇಡಿ ಅವರೇ ಅಂತ, ಎಸ್ ಸಿ ಲೇಡಿ ಅವರೇ ಅಂದ್ಬಿಟ್ಟು ಹಿಂದುಳಿದ ದಲಿತ ಮುಖ ಮಹಿಳೆ ಈ ರೀತಿ ವರ್ತನೆ ಮಾಡ್ತಾರದ್ರಿ ಅಪ್ಪ. ಈಗ ಶಿಕ್ಷಣ ಶಿಕ್ಷಕರ ಬಗ್ಗೆ ಹೋದೆ ಹೇಳಿದೆ, ಪಿ ಡಿ ಒ ಫೋನ್ ಮಾಡೋದು ಅವರು 4 ಗಂಟೆ ಹೋದ್ರು. ನಾವು ಹೋಗಿ 1-2 ಗಂಟೆ ಅಧ್ಯಕ್ಷರಿಗೆ ಹೇಳಿದೆ, ಅಧ್ಯಕ್ಷರಿಗೆ ಹೇಳಿ ಒಂದು 1/2 ಗಂಟೆಗೆ ಹೋಗ್ತಾರೆ, 1 ಅವರ್ ಹೋಗ್ತಾರೆ ಒಬ್ಬ ಅಧಿಕಾರಿ. ಯಾರು 4 ಗಂಟೆ 2 ಅವರ್ 3 ಅವರ್ ಬಿಟ್ಕೊಂಡು ಹೋಗ್ತಾರ? ಇಂಥ ಪಿ ಡಿ ಒ ಇದು ಅದಕ್ಕೆ ನಾನು ಈ ಶೀಟ್ ಫ್ಯಾಕ್ಟ್ರಿ ಅಂದ್ರೆ ಅನಧಿಕೃತ ಇರೋ ಶೀಟ್ ಫ್ಯಾಕ್ಟ್ರಿಗೆ ಫಸ್ಟೇ ಇದ್ರ ಮೇಲೆ ಅನಧಿಕೃತ ಶೀಟ್ ಫ್ಯಾಕ್ಟ್ರಿ ಅಂತ ಇದೆ. ತಿರ್ಗಾ ಇನ್ನೆರಡು ಯಾವ ರೀತಿ ಶಾಮೀಲ್ ಆಗಿ ಪಿ ಡಿ ಒರು ಕಟ್ಟಿಸ್ತಾರೆ ಗೊತ್ತಿಲ್ಲ. ಮದ್ದು ನೇರ ಹೊಣೆ ಪಿ ಡಿ ಒನೆ, ಇದು ಯಾವ ಜನಪ್ರತಿನಿಧಿಗಳು ಅಲ್ಲ ಇದಕ್ಕೂ ನೇರ ಹೊಣೆ. ಅದರಿಂದ ಮೇಲಧಿಕಾರಿಗಳಿಗೆ ಇದನ್ನ ಹೇಳ್ತಾ ಶೀಟ್ ಫ್ಯಾಕ್ಟ್ರಿ ಅಧಿಕೃತವಾಗಿ ನಡೀಲಿ, ನಮ್ಮ ಸಹಮತ ಇದೆ. ಯಾವುದೋ ಒಬ್ಬ ಸೇಟು ಇಡೀ ದೇಶಕ್ಕೆ ಏನೇನೋ 4-5 ಟ್ರೈಲರ್ ಅಲ್ಲಿ ಬರ್ತವೆ ಸಾಮಾನುಗಳು, ಅಲ್ಲಿ ಏನು ಸಾಮಾನು ಬರ್ತವೆ ಏನು ಗೋಡಾನಲ್ಲವೇ ಅನ್ನೋ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಪಂಚಾಯತಿಗೆ ಎಷ್ಟು ಅಂದ್ರೆ ಇದು ತೆರಿಗೆ ಬರುತ್ತೆ, ಅದರಿಂದ ಅಲ್ಲಿ ನಡೀತಾವಂಥ ಆಕ್ಟಿವಿಟೀಸ್ಗಳಿಗೆ ಇವೆಲ್ಲ ಪಂಚಾಯತಿ ಮುಚ್ಕೊಂಡು ಕುಂತೈದೆ. ಯಾಕೆ ಅಂದರೆ ಇವ್ರಿಗೆ ಏನು ಚಿತ್ತ ಆಯ್ತಾನೋ ಪಿ ಡಿ ಒಗೆ ಗೊತ್ತಿಲ್ಲ ನನಗೆ. ಆರ್ ಟಿ ಐನಲ್ಲಿ ಅರ್ಜಿ ಕೊಟ್ಟಿದ್ದೀನಿ ನಾನು, 1 ವರ್ಷ ಆಗೈತೆ ಕೊಟ್ಟಿಲ್ಲ. ಆರ್ ಟಿ ಐನಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಪಿ ಡಿ ಒಗೆ. ನೀವು ಇದೇ ಪಿ ಡಿ ಒಲ್ಲಿ ಇದ್ದವರು 1 ವರ್ಷದಿಂದ, ಈಗ ಆಗ್ತಿದ್ರೆ ಮೇಲ್ ಮನೆಗೆ ಅರ್ಜಿ ಹಾಕಿದ್ದೀನಿ. ಮೇಲ್ ಮನೆ ಆರ್ ಟಿ ಐನಲ್ಲಿ ಪಿ ಡಿ ಒನೇ ನೇರ ಅಧಿಕಾರಿ. ಈ ಎಫ್ ಕೊಟ್ಟು 1 ವರ್ಷದಿಂದ ಆಗೈತೆ.
ಈ ಆರ್ಟಿಐ ಮೇಲೆ ಕೊಡುವಂತ ಅರ್ಜಿ ಯಾಕೆ ನಮಗೆ ನಮಗೆ ತಲುಪಿಸ್ತಾ ಇಲ್ಲ ಇವರು ಮಾಹಿತಿ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಈ ಅಪ್ಪ ಯಾವ ರೀತಿ ಉಳುಕಲ್ಲೇ ಇದೆ ಮಡಿಗೆ ಮಡಿಕೊಂಡವ್ರೆ ಅಧಿಕಾರ ಅಂತ. ಸರ್, ಪಂಚಾಯತಿ ಸಭೆಗಳಲ್ಲಿ ನಡೆಯುವಂತ ಸಭೆಗಳಲ್ಲಿ ಸದಸ್ಯರು ಮತ್ತೆ ಇವ್ರನ್ನ ಪ್ರಶ್ನೆ ಮಾಡ್ತಾ ಇದಾರ ಮಾಡ್ತಾ ಇಲ್ವಾ ಸರ್? ಹಾಗಾದ್ರೆ ಪ್ರಶ್ನೆ ಯಾರು ಮಾಡ್ತಾ ಇಲ್ಲ, ನಮ್ ಕೆಲಸ ಆದ ಸಾಕು ಅಂತ ಅನ್ನೋ ಸದಸ್ಯರುಗಳು ಇವತ್ತಿರ ಆರ್ಟಿಐನಲ್ಲಿ ಬಂದಿದ್ ಮಾಹಿತಿ ಅಷ್ಟೇ ಅದನ್ನೇ ಇವರು ಕೊಡ್ತಿಲ್ಲ ಅಂದ್ರೆ ಪಿಡಿಒ ಇನ್ ಎಷ್ಟು ಮಟ್ಟಿಗೆ ದೌರ್ಜನ್ಯ ಇದು ಇದು ಮಾಡ್ತಾವ್ರೆ ಆಡಳಿತ ಮಾಡ್ತಾವ್ರೆ ಅಧಿಕಾರಿ. ನಿಮ್ಮ ತಂದೆನೇ ಉಪಾಧ್ಯಕ್ಷ ಮಾಡಿಕೊಂಡು ನೀವು ಪಂಚಾಯತ್ ಆರೋಪ ಮಾಡೋದು ಎಷ್ಟು ಸರಿ? ಅಧ್ಯಕ್ಷರು ಹೋಗಿ ಉಪಾಧ್ಯಕ್ಷರು ನಾವು ಕೇಳಿದ್ರೆ ಪಿ ಡಿ ಓರ್ ಏನೈತೆ ಉಪಾಧ್ಯಕ್ಷರು ಪಿ ಡಿ ಓರು ಆ ಅಧ್ಯಕ್ಷರಿಗೆ ಹೇಳಿದ್ದೀನಿ ಅಧ್ಯಕ್ಷರಿಗೆ ಹೇಳಿದ್ದೀನಿ ಅನ್ಬಿಟ್ಟು ಉಪಾಧ್ಯಕ್ಷರಿಗೆ ಸಬ್ಬು ಬೇಕಾವ್ರು. ಈ ಮಾತು ಅಧ್ಯಕ್ಷರು ನಮಗೆ ಇರೋದು ಉಪಾಧ್ಯಕ್ಷರಿರೋದು ಸಾರಿ ಉಪಾಧ್ಯಕ್ಷರು ನಮಗೆ ಇರೋದು. ನೀನೇನು ಮಾಡ್ರಿ ಉಪಾಧ್ಯಕ್ಷರ ನೀವು ಇವೆಲ್ಲ ಕೇಳಿಲ್ವಾ ಅಂದರೆ ನಾನು ಹೋಗಿ ಕೇಳಿ ಕರ್ದು ಕೇಳಿದ್ರೆ ಅಧ್ಯಕ್ಷರಿಗೆ ಹೇಳಿದ್ದೀನಿ ರೀ ಅಧ್ಯಕ್ಷರಿಗೆ ಹೇಳಿದ್ದೀನಿ ರೀ ಅಂತ ಈ ಥರ ಸಬ್ಬು ಕೊಟ್ಟಾರ. ಅವಾಗ ಅವ್ರೇನು ಮಾಡ್ಬೋದು ಉಪಾಧ್ಯಕ್ಷರು ಹೇಳಿ ಎರಡು ಫ್ಯಾಕ್ಟ್ರಿ ಕಟ್ಟಿದಾಗ ಅವಾಗ ಏನ್ ಮಾಡ್ತಿದ್ದೀವಿ? ನಾನು ಹೋರಾಟ ಮಾಡ್ತಾನೆ ಇದ್ದೀನಲ್ಲ. ಮಾಡಲಿಲ್ಲ ಅವ್ರನ್ನ ಅಧಿಕಾರ ಇರಲಿಲ್ಲ ಏನಿರಲಿಲ್ಲ ಅವ್ರೇನ್ ಮಾಡೋಕ್ಕಾಗ್ತದೆ? ಹಿಂದೆ ಇದ್ದರು ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಸದಸ್ಯರು ಮಾಡ್ಬೇಕಾಯ್ತ ವಾರ್ಡಿ ಸದಸ್ಯರು ಯಾರು ಮಾಡ್ತಾರೆ? ನಾನು ಮಾಡ ನಮ್ಮಂತ ಹೋರಾಟ ಮಾಡ್ತಾನೆ ಸರ್. ಸರ್, ಪ್ರಸ್ತುತ ಈಗ ಕಟ್ತಾ ಇರೋದು ಎಲ್ಲಿ ಮತ್ತೆ ಗುತ್ತಿಗೆದಾರರು ಅಥವಾ ಯಾರು ಅದನ್ನ ಇದನ್ನ ತಗೊಂಡಿದ್ದಾರೆ ಸರ್ ಕಾಂಟ್ರಾಕ್ಟ್? ಅವರೇ ಅವರೇ ಸುನೀಲ್ ಕುಮಾರ್ ಬಾಪ್ನ ಅಂತ ಸೇತು ಅವರೇ ಮಾಡಿದ್ರೆ ಕಟ್ತಾವ. ಯಾವ ವಾರ್ಡ್ನಲ್ಲಿ ಸರ್? ಯಾವ ವಾರ್ಡ್? ವಾರ್ಡ್ ವಾರ್ಡ್ ನಂಬರ್ ವಾರ್ಡ್ ಮೂರನೇ ವಾರ್ಡಲ್ಲಿ ಅವ್ರದೇ ಪಂಚಾಯತಿ ಕೊಟ್ಟಿರೋಂಥ ಇಂಗ್ಲೀಷ್ ಪೇಪರ್ಗಳಿಗು ಶುದ್ಧ ಕ್ರಿಯಾಪತ್ರ ಆಮೇಲೆ ಎನ್ ಓ ಸಿ ಕೊಟ್ಟಿರೋದಿದ್ದು ಹಿಂದೆ 50 HP ಕರೆಂಟು ಇದು ಇನ್ನೊಂದು ಕರೆಂಟ್ 50 HP ಕರೆಂಟ್ ಕೊಡೋದ್ರೆ ಆ ಫ್ಯಾಕ್ಟ್ರಿಗೆ ಸುಮಾರು 5 ತಿಂಗಳಿಂದೆ ಸ್ಟಾರ್ಟ್ ಮಾಡಿರೋ 15 ಕರೆಂಟು ಅವ್ರು ಜನರೇಟರ್ಗೆ ಹಾಕೊಂಡು ಕೆಲಸ ಮಾಡೋದು. ಯಾಕೆ ಅಂದರೆ ಆ ಕರೆಂಟು ಉತ್ಪತ್ತಿ ಆತಾರದ 50 HP ಇನ್ನೂ ಜಾಸ್ತಿ ಅವ್ರು ಉಪಯೋಗಿಸ್ಕೊಂಡ್ರೆ ಅದರಿಂದ ಅವರು ಸ್ಟಾರ್ಟ್ ಮಾಡ್ತೀವಿ. ಹೀಗಾಗಿ ಇದೇ ಭಾಷಣ ಅವರು ದುಡ್ಡು ಕಾಸು ಕೊಟ್ಟು ಅದು 50 HP ಸ್ವಲ್ಪ ಪೆನಾಲ್ಟಿ ಕಟ್ಟಿ ಇನ್ನೂ ಸ್ವಲ್ಪ ಮಾಡ್ಕೊಂಡವ್ರ ಇನ್ನೂ ಗೊತ್ತಿಲ್ಲ ಅದು ಮಾಹಿತಿ ಇಲ್ಲ. ಏನು ಬೇಕಾದ್ರೆ ಸೇಟು ಯಾರು ಏನು ಬೇಕಾದ್ರೆ ಕೊಟ್ಟು ಏನು ಬೇಕಾದ್ರೂ ನಡೀಲಿ ಪಂಚಾಯತ್ ಯಾರು ನಮ್ಗೆ ಗೊತ್ತಾಯ್ತು ನಾವು ಮಾಡ್ಕೊಳೋದು. ನಾನು ನೋಡಿ ಕೇಳಿದೆ ಈ ಮೀಡಿಯಾ ಬರೋಕ್ಕಿಂತ ಮುಂಚೆ ಈ ಕಡೆ ಕಟ್ತಾರೆ ನಿಲ್ಸೋದು ನೀನು ನಿಲ್ಲಿಸ್ಬಿಡು ಈಗೆಲ್ಲ ಭೂ ಪರಿವರ್ತನೆ ಮಾಡ್ಕೊ ಕಟ್ಕೊ ಅಂತ ಅಂದರೆ ನೀನ್ಯಾರು ಹೇಳತ್ತೆ ಪಂಚಾಯತಿ ಏನು ಮಾಡೋದು ನನಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ಎಲ್ಲ ಪಂಚಾಯತಿಯವರು ಇವ್ರಿಗೆ ಗೊತ್ತಂತೇಳಿದೆ ದುಡ್ಡು ಇವೊಂದು ಕೆಲಸ ಮಾಡ್ತಾ ಇದೆ ಇಲ್ಲಿ. ನಾವು ಅನಂತ ನಾವಿಲ್ಲಿ ಸುತ್ತೂರು ಜನ ನಾವು ಸುಮ್ಮನೆ ಇರಲ್ಲ ಸಾರ್ವಜನಿಕರು. ಪಂಚಾಯತಿಗೆ ಏನು ತೆರಿಗೆ ಬೇಕು ಯಾರು ಏನು ತೆರಿಗೆ ಬೇಕೋ ಅದು ಕಟ್ಟಲೇಬೇಕು ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗಲೇಬೇಕು.